ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬಾಡ ಗ್ರಾಮ ಪಂಚಾಯಿತಿಯ ಕರಜಗಾ ಗ್ರಾಮದಲ್ಲಿ ಇಂದು 4 ಕೊರೋನಾ ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿವೆ. ಒಂದೇ ಮನೆಯಲ್ಲಿ ತಂದೆ ತಾಯಿ ಹಾಗೂ ಮಗಳು ಕಂಡುಬಂದಿದ್ದು ಇದೇ ವೇಳೆ ಗ್ರಾಮದ ಮತ್ತೊಬ್ಬ ಯುವಕನಿಗೆ ಕೊರೋನಾ ಕಂಟಕವಾಗಿ ಕಾಡುತ್ತಿದೆ. ಈ 4 ಸೋಂಕಿತರು ಮಹಾರಾಷ್ಟ್ರದಿಂದ ಬಂದಿದ್ದು ಕಂಡುಬರುತ್ತಿರುವ ಹಿನ್ನೆಲೆಯಲ್ಲಿ ಇವರನ್ನ ಕ್ವಾರಂಟೈನ್ ನಲ್ಲಿದ್ದು ರವಿವಾರ ಇಂದು COVID-19 ಬಂದಿರುತ್ತದೆ. ಆದ ಕಾರಣ ಪೊಲೀಸ್ ಇಲಾಖೆ ಆರೋಗ್ಯ ಇಲಾಖೆ ಹಾಗೂ ಗ್ರಾಮ ಪಂಚಾಯತ್ ಸಿಬ್ಬಂದಿ ಗ್ರಾಮಸ್ಥರಿಂದ ಮುಂದಿನ ಚಿಕಿತ್ಸೆಗೋಸ್ಕರ ಬೆಳಗಾವಿ ಜಿಲ್ಲಾ ಆಸ್ಪತ್ರೆಗೆ ಕಳುಹಿಸಿಕೊಡಲಾಗಿದೆ. ಗ್ರಾಮದಲ್ಲಿ ಸಂಬಂಧಪಟ್ಟ ಸಂಬಂಧಿಕರನ್ನ ಹೋಮ್ ಕ್ವಾರಂಟೈನ್ ನಲ್ಲಿ ಇಡಲಾಗಿದ್ದು ಗ್ರಾಮವನ್ನ ಸೀಲ್ ಡೌನ್ ಮಾಡಿ ಗ್ರಾಮದಲ್ಲಿ ಸ್ಯಾನಿಟೈಸರ್ ಸಿಂಪಡಣೆ ಮಾಡಿ ಮುನ್ನೆಚ್ಚರಿಕೆ ಕ್ರಮಗಳನ್ನ ಈಗ ಕೈಗೊಳ್ಳಲಾಗುತ್ತಿದೆ. ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮಾತಾಡೋದ್ರಿ. ನಾವ ಈಗ ಕೊರೋನಾ ಪ್ರಕರಣದಾಗ್ರಿ, COVID-19 ಪ್ರಕರಣದಾಗ್ರಿ, ನಾವು ಮುಂಬೈದಿಂದ ಮಹಾರಾಷ್ಟ್ರದಿಂದ ಬಂದವ್ರ ಎಲ್ಲಾರೂ ಸ್ಕೂಲ್ನಾಗ ನಾವು ಕ್ವಾರಂಟೈನ್ ಇಟ್ಟಿದೀವ್ರಿ. ಅದ್ರಾಗ ಒಂದು 5 ಮಂದಿ ನಾವು ಟೆಸ್ಟ್ಗೆ ಕಳಿಸಿದ್ದೀವ್ರಿ. ಅದ್ರಾಗ ನಮ್ಮ ಕರಜಗಾ ಗ್ರಾಮ ಬಾಡ ಪಂಚಾಯತ್ ಪೈಕಿ ಕರಜಗಾ ಗ್ರಾಮದವ್ರ ಇಬ್ರ ಹೆಣ್ಮಕ್ಳ ಇಬ್ರ ಮಂದಿ ಗಂಡ್ಮಕ್ಳ ಪಾಸಿಟಿವ್ ಬಂದೈತಿ. ಅದ್ ನಮಗೆ ಇಮಿಡಿಯೇಟ್ಲಿ ಗುರುತಾದ ಬಳಿಕ ಅವ್ರ ಸಂಪರ್ಕದಾಗ ಇರುವಂಥ ಜನರಿಗೆ ಅವ್ರ ಮನೆಯ ಸಂಪರ್ಕದ ಇರುವಂಥ ಫ್ಯಾಮಿಲಿನ ನಾವು ಕ್ವಾರಂಟೈನ್ದಾಗ ಇಟ್ಟಿದ್ದೇವ್ರಿ. ಊರು ಸುತ್ತಮುತ್ತೆಲ್ಲ ಮತ್ತೆ ಮುಂದೆ ಆಗ್ಬಾರ್ದ ಅಂತ ನಾವು ಜವಾಬ್ದಾರಿ ತಗೊಂಡ ನಾವು ನಡೆಸ್ತೇವ್ರಿ. ಗ್ರಾಮ ಪಂಚಾಯತಿ ಪಿಡಿಯುವ ನಾಗರಾಜ್ ಅಂತ. ನಮ್ಮಲ್ಲಿ ಈ ದಿನ 4 ಕೊರೋನಾ ಪಾಸಿಟಿವ್ ಕೇಸಸ್ ಅಂತ ದಾಖಲಾಗಿದ್ದು ಈ ಸಂಬಂಧವಾಗಿ ಅವರ ಏನು ಕೋವಿಡ್ ಪಾಸಿಟಿವ್ ಬಂದಿದ್ದಾವಲ್ಲ ಆ ಮನೆಗಳ ಸುತ್ತ 50 ಮೀಟರ್ ನಾವು ಸೀಲ್ ಡೌನ್ ಮಾಡಿದ್ದೀವಿ. ಸೀಲ್ ಡೌನ್ ಮಾಡಿ ಅವರು ಪ್ರಾಥಮಿಕ ಸಂಪರ್ಕದಲ್ಲಿದ್ದಂಥ 10 ಜನರನ್ನ ಈಗ ಹೋಮ್ ಕ್ವಾರಂಟೈನ್ ಹಾಗೂ ಸರ್ಕಾರಿ ಶಾಲೆಯಲ್ಲಿ ಕ್ವಾರಂಟೈನ್ಗೆ ಇಟ್ಟಿದ್ದೀವಿ. ಅದರಂತೆ ಇಲ್ಲಿ ಏನು ಸೋಂಕಿತರು ಕಂಡು ಬಂದ ಏರಿಯಾದಲ್ಲಿ ಸಂಪೂರ್ಣವಾಗಿ ಸ್ಯಾನಿಟೈಸರ್ ಹಾಗೂ ಕ್ರಿಮಿನಾಶಕಗಳನ್ನ ಇವತ್ತಿಂದ ಸಿಂಪಡಣೆ ಮಾಡಿ ಏರಿಯಾವನ್ನು ಪೂರ್ತಿ ಸೀಲ್ ಡೌನ್ ಮಾಡಿದ್ದೇವೆ.